ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ತಾವು ಈ ಇದೇ ತಿಂಗಳು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆಯುವ ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರಾ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೀರ ಅಂತ ನಾನು ಅನುಭವಿಸ್ತಾ ಇದ್ದೇನೆ ಈ ಇಪ್ಪತ್ತನೇ ತಾರೀಕಿನಲ್ಲಿ ಬರೆಯುವಂಥ ಎಕ್ಸಾಮ್ಸ್ಗಳಿಗೆ ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ಹೇಳಕ್ಕೆ ಇದ್ದೀನಿ ಸೊ ಈ ಪೊಲೀಸ್ ಪೇದೆಯನ್ನು ಒಂದೇ ಹಂತದಲ್ಲಿ ಪಾಸ್ ಆಗಲಿಕ್ಕೆ ಏನೆಲ್ಲ ನಾವು ಸ್ಟ್ರಾಟರ್ಜಿಗಳನ್ನು ಬಳಸ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವೆಲ್ಲ ಕ್ರಮಗಳನ್ನು ನಾವು ಅನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಈಗಾಗಲೇ ನಿಮಗೆ ಗೊತ್ತಿದೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಸಿದ್ಧತೆ ಒಂದು ಕುರಿತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಒಂದು ನೂರು ಅಂಕಗಳಿಗೆ ಇರುತ್ತೆ ಹಾಗೆ ಇದನ್ನು ಬಿಡಿಸಲಿಕ್ಕೆ ನಿಮಗೆ ತೊಂಬತ್ತು ನಿಮಿಷಗಳವರೆಗೆ ಕಾಲಾವಧಿಯನ್ನು ಕೊಟ್ಟಿರ್ತಾರೆ ಅಂದರೆ ಒಂದೂವರೆ ಗಂಟೆ ಅಲ್ಲಿ ನೀವು ಈ ಒಂದು ಎಕ್ಸಾಮ್ಸನ್ನು ಬಿಡಿಸ್ಬೇಕಾಗತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಪರೀಕ್ಷೆಗೆ ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ನೆಗೆಟಿವ್ ಅಂಕ ಇರುತ್ತೆ ಎಷ್ಟಿರುತ್ತೆಪ್ಪ ಅಂತಂದರೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಅಂಕ ಇರುತ್ತೆ ಅಂದರೆ ನೀವು ಒಂದು ಅಂಕ ಏನಾದರೂ ತಪ್ಪು ಮಾಡಿದರೆ ನಿಮಗೆ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನು ಕಳೀತಾರೆ ಯಾವ ಥರ ಅನ್ನೋದನ್ನು ನಾನು ನೋಡ್ತಾ ಹೋಗೋಣ ಮೊದಲಿಗೆ ನೀವು ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾವ ಥರ ಸಿದ್ಧತೆ ಆಗಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಈಗಾಗಲೇ ನೀವು ಆ ಥರ ಒಂದು ಪಠ್ಯಕ್ರಮವನ್ನು ಓದಿರ್ತೀರ ನಿಮಗೆ ಗಮನಿಸಬೇಕಾದ ಒಂದು ವಿಷಯ ಏನಪ್ಪ ಅಂತಂದರೆ ಭಾರತದ ಸಂವಿಧಾನ ಈ ಭಾರತದ ಸಂವಿಧಾನದ ಬಗ್ಗೆ ತಾವೆಲ್ಲ ಆಲ್ರೆಡಿ ನೋಡ್ಕೊಂಡಿದ್ದಾರೆ ಇದರೊಳಗಿಂದ ಎಂಟರಿಂದ ಒಂಬತ್ತು ಅಂಕಗಳು ಬರೋ ಸಾಧ್ಯತೆ ಇದೆ ಯಾಕೆ ಇದಕ್ಕೆ ಒತ್ತು ಕೊಡೋ ಕೊಟ್ಟು ಕೊಡ್ರಿ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾ ಆಗ್ತಾಯಿದ್ದಾರಾ ಹೌದಾ ಕಾನೂನು ರಕ್ಷಕರಾಗೋರು ಸೊ ಇಲ್ಲಿ ಅನೇಕ ವಿಷಯಗಳು ಕೂಡ ಈ ಭಾರತದ ಸಂವಿಧಾನದ ಮೇಲೆ ನಿಮಗೆ ಬರುವ ಸಾಧ್ಯತೆ ಇದೆ ಹಾಗೆ ತಾವು ಹಳೆಯ ಒಂದು ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ನೋಡಿದಾರ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಪರೀಕ್ಷಾ ಶ್ರೇಣಿಗಳು ಒಂದು ವಿಡಿಯೋಗಳು ಬರ್ತಾ ಇದ್ದಾವೆ ತಾವೆಲ್ಲ ನೋಡ್ತಾ ಇದ್ದಾರಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾವ ಥರ ಈ ಭಾರತದ ಸಂವಿಧಾನದ ಮೇಲೆ ಕ್ವಶನ್ಸ್ ಕೇಳಿದರು ಅನ್ನೋದ್ರ ಬಗ್ಗೆ ಹೌದಾ ಈಗ ನೀವು ಭಾರತದ ಸಂವಿಧಾನದ ಬಗ್ಗೆ ಇಂಪಾರ್ಟೆಂಟ್ ವಿಷಯಗಳು ಏನೇನು ನೋಡ್ಕೋಬೋದು ಅಂತಂದರೆ ಈ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ರಾಷ್ಟ್ರಪತಿ ಆಡಳಿತ ತುರ್ತು ಪರಿಸ್ಥಿತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇತ್ಯಾದಿ ವಿಷಯಗಳ ಮೇಲೆ ಅನೇಕ ಕ್ವಶನ್ಸ್ಗಳು ಏನಪ್ಪ ಅಂತಂದು ಈ ಭಾರತ ಸಂವಿಧಾನದಲ್ಲಿ ಬರೋ ಸಾಧ್ಯತೆ ಇದೆ ಹೌದಾ ಇದಕ್ಕಾಗಿ ನೀವು ಫಿಫ್ತ್ ಸ್ಟ್ಯಾಂಡರ್ಡಿಂದ ಒಂದು ಟೆಂತ್ ಸ್ಟ್ಯಾಂಡರ್ಡ್ದೊಳಗಿನ ಬರುವಂಥ ಈ ಟೆಕ್ಸ್ಟ್ ಬುಕ್ಸ್ಗಳಿರ್ತವೆ ಓ ಆ ಟೆಕ್ಸ್ಟ್ ಬುಕ್ಸ್ಗಳನ್ನು ಏನಪ್ಪ ಅಂದರೆ ರೆಫರ್ ಮಾಡ್ಕೊಂಡ್ಬಿಟ್ಟು ನೀವು ಓದ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಭೂಗೋಳಶಾಸ್ತ್ರ ಹೌದಾ ಈ ಭೂಗೋಳಶಾಸ್ತ್ರದಲ್ಲಿ ಒಂದು ಇಂಡಿಯನ್ ಜೋಗ್ರಫಿ ಅಂತ ಕರಿತೀವಿ ಹಾಗೆ ಕರ್ನಾಟಕ ಜೋಗ್ರಫಿ ಮತ್ತು ಪ್ರಾಕೃತಿಕ ಜೋಗ್ರಫಿ ಈ ಮೂರು ವಿಷಯಗಳ ಇಲ್ಲಿ ವಿಂಗಡಣೆ ಆಗ್ತವೆ ಆದರೆ ನೀವೇನು ಮಾಡಬೇಕು ಅಂತಂದರೆ ಈ ಕರ್ನಾಟಕ ಜೋಗ್ರಫಿ ಒಳಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ ಯಾಕೆ ಅಂತಂದರೆ ಕರ್ನಾಟಕ ಜೋಗ್ರಫಿಗಳಿಂದ ಬರುವಂಥ ಕೆಲವೊಂದು ಅಂಶಗಳನ್ನು ನೀವು ಗಮನ ಇಟ್ಕೋಬೇಕು ಹಾಗೆ ಪ್ರಾಕೃತಿಕ ಸಂಬಂಧಪಟ್ಟದ ಈಗಾಗಲೇ ನಿಮಗೇನಪ್ಪ ಅಂದರೆ ಪ್ರಾಕೃತಿಯಲ್ಲಿ ಈ ಜ್ವಾಲಾಮುಖಿಗಳಾಗಿರ್ಬೋದು ಇವೆಲ್ಲ ಫಿಸಿಕಲ್ ಏನು ವೇರಿಯೇಷನ್ ಆಗಿರ್ತದೆ ಯಾವ ಚಂಡಮಾರುತಗಳು ಬಂದಿರ್ತವೆ ಇವಕ್ರ ಬಗ್ಗೆ ಎಲ್ಲ ಏನಪ್ಪ ಅಂತಂದರೆ ನಿಮ್ಮ ಕ್ವಶನ್ಸ್ ಬರೋ ಸಾಧ್ಯತೆ ಇದೆ ಅಂದರೆ ಈ ಭೌಗೋಳಿಕ ಭೌಗೋಳಶಾಸ್ತ್ರದಲ್ಲಿನ ಪ್ರಚಲಿತ ಘಟನೆಗಳನ್ನು ಒಳಗೊಂಡಂಥ ಅಂದರೆ ಈಗ ಆಗು ಹೋಗುಗಳನ್ನು ಚಂಡಮಾರುತಗಳಾಗಿರ್ಬೋದು ಮಳೆಯಿಂದ ಅನಾವೃಷ್ಟಿಗಳಾಗಿರ್ತವೆ ಅಂದರೆ ಭೂಮಿಯ ಮೇಲ್ಪದರಿಂದ ಏನೇನೆಲ್ಲ ಚೇಂಜಸ್ ಆಗಿರ್ತದೆ ಆ ಒಂದು ವಿಷಯದ ಬಗ್ಗೆ ಗಮನಹರಿಸ್ರಿ ಆ ಒಂದು ವಿಷಯದ ಮೇಲೆ ಏನಪ್ಪಾ ಅಂದರೆ ಜಾಸ್ತಿ ಕ್ವೆಶನ್ಸ್ ಬರುವಂಥ ಸಾಧ್ಯತೆಗಳಿರ್ತವೆ ಹಾಗಾದರೆ ಭೌಗೋಳಶಾಸ್ತ್ರ ವಿಷಯನ ನೀವು ಮೂರು ಹಂತದಲ್ಲಿ ಓದ್ಕೋಬೇಕಾಗುತ್ತೆ ಹಾಗೆ ಇತಿಹಾಸ ಈ ಇತಿಹಾಸ ಒಂದು ದೊಡ್ಡ ವಿಷಯ ಅಂತ ನೀವು ತಿಳ್ಕೊಂಡಿರ್ತೀರ ಹೌದಾ ಇದರೊಳಗು ಕೂಡ ಮಧ್ಯಕಾಲೀನ ಪ್ರಾಚೀನ ಮತ್ತು ಆಧುನಿಕ ಭಾರತದ ಇತಿಹಾಸ ಸೊ ಮೂರು ಅಂಥದ್ದು ಬರುತ್ತೆ ಇದರ ಜೊತೆಗೆ ರಾಷ್ಟ್ರೀಯ ಚಳುವಳಿಗಳು ಅಂತ ಬರ್ತವೆ ಈ ರಾಷ್ಟ್ರೀಯ ಚಳುವಳಿಗಳ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿರ್ತಾನೆ ಈ ರಾಷ್ಟ್ರೀಯ ಚಳುವಳಿಗಳು ಸೊ ಈ ಅಷ್ಟೂ ಅಂಶಗಳನ್ನು ನೀವು ಗಮನಹರಿಸಬೇಕು ಹೌದಾ ಹಾಗೆ ನಿಮಗೆ ಅರ್ಥಶಾಸ್ತ್ರ ಈ ಎಕನಾಮಿಕ್ಸ್ ಎಕ್ನಾಮಿಕ್ಸ್ನಲ್ಲಿ ಈ ಜಿ ಎಸ್ ಟಿ ಬಗ್ಗೆ ಆಗಿರ್ಬೋದು ಆಮೇಲೆ ಎಕ್ನಾಮಿಕ್ಸ್ ಅಂತಂದರೆ ಈಗ ಆಗಿರುವ ಪ್ರಚಲಿತ ಘಟನೆಗಳನ್ನು ಒಳಗೊಂಡಂಥ ಅಂಶವನ್ನು ಈ ಸಬ್ಜೆಕ್ಟ್ ನಾಲೇಜ್ನಲ್ಲಿ ಇರ್ತದೆ ಹೌದಾ ಉದಾಹರಣೆಗೆ ಹೇಳಬೇಕಾ ಅಂತಂದರೆ ನಿಮ್ಗೆ ಅರ್ಥಶಾಸ್ತ್ರ ಈ ಜಿ ಡಿ ಪಿ ಅಂತ ಕೇಳ್ತಾನೆ ಹೌದಾ ಹಾಗಾದರೆ ಈ ಅರ್ಥಶಾಸ್ತ್ರ ನೀವು ನಾರ್ಮಲ್ ಅರ್ಥಶಾಸ್ತ್ರ ಏನಿತ್ತಲ್ಲ ಅದನ್ನೂ ಹಣದುಬ್ಬರ ಆಗಿರ್ಬೋದು ಆಮೇಲೆ ಸಾಕ್ಷರತಾ ಪ್ರಮಾಣ ಆಗಿರ್ಬೋದು ಆಮೇಲೆ ಈ ಸಾಕ್ಷರತಾ ಪ್ರಮಾಣ ಕರ್ನಾಟಕದ ಎಷ್ಟಿದೆ ಹೌದಾ ಜನಸಂಖ್ಯೆ ಸೊ ಇವೆಲ್ಲ ಕೂರು ಕೂಡ ಏನಪ್ಪ ಅಂತಂದು ಈ ಅರ್ಥಶಾಸ್ತ್ರದಲ್ಲಿ ನಿಮ್ಗೆ ಕೇಳಿರುತ್ತಾನೆ ಹಾಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಬೇಸಿಕ್ ನಾಲೆಡ್ಜ್ ಅದು ಸಮಾಜ ಇದು ಸಾಮಾನ್ಯ ವಿಜ್ಞಾನ ಅಂತಂದರೆ ನಿಮ್ಗೆ ಭೂಗೋಳ ಶಾ ಇದು ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಬಯೋ ಮೂರು ಅನ್ನು ಒಳಗೊಂಡಂಥ ಈ ಸಾಮಾನ್ಯ ವಿಜ್ಞಾನ ಮತ್ತು ಅದರ ಜೊತೆಗೆ ಈ ತಂತ್ರಜ್ಞಾನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ನೋಡ್ಕೋಬೇಕು ಅಂದರೆ ಈ ಈ ಎಲ್ಲ ಪತ್ರಿಕೆಗಳನ್ನು ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ ವಿಷಯದ ಬಗ್ಗೆ ನೀವು ಗಮನ ಹರಿಸ್ಬೇಕಾಗುತ್ತೆ ಹಾಗೆ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷೆಯನ್ನು ನಿರ್ಧರಿಸುವುದು ನಿರ್ಧರಿಸುವ ವಿಷಯ ಇದೇ ಆಗಿರ್ತದೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಸ್ನೇಹಿತರೆ ಸ್ನೇಹಿತರೆ ಒಂದು ಎಂಟರಿಂದ ಒಂಬತ್ತು ಕ್ವೆಶನ್ಸು ಈ ಒಂದು ಅಂಶದ ಮೇಲೆ ಬಂದಿರ್ತವೆ ಇಲ್ಲಿ ಎಕ್ಯುರೇಟ್ ಆನ್ಸರ್ ಇತ್ತಂದರೆ ನಿಮಗೆ ಅದು ಪ ಒಂದು ಅಂಕ ಸಿಕ್ಕೇ ಸಿಗುತ್ತೆ ನೀವು ಇಲ್ಲಿ ಒಂದು ಇಪ್ಪತ್ತೊಂದು ಚಾಪ್ಟರ್ಸ್ ಬರ್ತವೆ ಅವ್ನು ಪರ್ಫೆಕ್ಟಾಗಿ ಮಾಡಿದರೆ ಈ ಬರುವಂಥ ಕ್ವಶನ್ಸ್ಗೆ ಈಸಿಯಾಗಿ ನೀವು ಆನ್ಸರನ್ನು ಮಾಡಬೇಕು ಓಕೆ ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಹೌದಾ ಹಿಂದಿನ ಪ್ರಶ್ನೆ ಸುಮಾರು ಒಂದು ಹತ್ತು ವರ್ಷದ ಪ್ರಶ್ನೆಗಳನ್ನು ಒಂದು ಹತ್ತು ವರ್ಷದ ಪ್ರಶ್ನೆಗಳನ್ನು ಸಂಗ್ರಹ ಮಾಡಿಟ್ಕೊಂಡ್ರಿ ಅಲ್ಲಿ ಅನೇಕ ಪ್ರಶ್ನೆಗಳು ಮತ್ತು ಮುಂಬರುವ ಪ್ರಶ್ನೆಗಳಿಗೆ ರಿಪೀಟ್ ಆಗೋ ಸಾಧ್ಯತೆ ಇರ್ತವೆ ಹೌದಾ ಆದ್ದರಿಂದ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕಡ್ಡಾಯವಾಗಿ ಬಿಡಿಸ್ಬೇಕು ಯಾವ ರೀತಿ ಬಿಡಿಸ್ಬೇಕಂತಂದ್ರೆ ಈಗ ನೀವು ಆಲ್ರೆಡಿ ನಾವು ಎಕ್ಸಾಮ್ ಹಾಲ್ನಲ್ಲಿ ಕುಂತಿದ್ದೇವೆ ಹೌದಾ ಆ ರೀತಿ ಒಂದು ಫೀಲ್ ಮಾಡಿಕೊಂಡು ನೀವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ನಾನು ಓದ್ತಾ ಇದ್ದೀನಿ ಒಂದು ಪ್ರಶ್ನೆ ಬಿಡಿಸೋದು ಒಂದು ಪ್ರಶ್ನೆ ಬಿಡೋದು ಮಾಡೋದು ಆ ಥರ ಮಾಡಬೇಡಿ ಯಾಕಂದರೆ ಅವಧಿಯಲ್ಲಿ ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾಗ ನಿಮಗೆ ಒಂದು ಎಷ್ಟು ಅಂಕ ಬಂತ ಇದೆ ಅನ್ನೋದು ತಿಳಿಯುತ್ತದೆ ಆಮೇಲೆ ಅದ್ರ ಜೊತೆಗೆ ಹಿಂದೆ ನಡೆದಂಥ ಪ್ರಶ್ನೆಗಳು ಅದು ಮತ್ತು ಮುಂದೆ ಬರುವಂಥ ಪ್ರಶ್ನೆಗಳು ಯಾವ ಥರ ಬರ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಹೌದಾ ಆದ್ದರಿಂದ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಲಿಕ್ಕೆ ಮೊದಲು ಇವತ್ತಿಂದ ಸ್ಟಾರ್ಟ್ ಮಾಡಿರಿ ಅದೇ ರೀತಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಂದು ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರಿ ಅದ್ರೊಳಗೆ ಹಿಸ್ಟ್ರಿ ಜೋಗ್ರಫಿ ಎಕ್ನಾಮಿಕ್ಸ್ ಹೌದಾ ಆಮೇಲೆ ಮೆಂಟಲಿಬಿಟಿ ಕ್ವಶನ್ಸ್ ಆಗಿರ್ಬೋದು ಇವೆಲ್ಲ ಕ್ವಶನ್ಸ್ಗಳು ಯಾವ ಥರ ಕೇಳಿದ್ದಾರೆ ಮುಂದೆ ಯಾವ ಥರ ಈ ಕ್ವಶನ್ಸ್ಗಳು ಬರ್ಬೋದು ಬರುವ ಸಾಧ್ಯತೆಗಳಿದೆ ಅನ್ನೋದು ನಿಮಗೆ ಅರಿವಿಗೆ ಬರುತ್ತೆ ಹೌದಾ ಆ ಒಂದು ಏರಿಯಾದ ಮೇಲೆ ಅಂದರೆ ಈಗ ಭಾರತದ ಸಂವಿಧಾನದಲ್ಲಿ ಒಂದು ಒಂದು ರಾಷ್ಟ್ರಪತಿ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದಾ ಮುಂದೆ ಆ ರಾಷ್ಟ್ರಪತಿ ಆಡಳಿತದ ಮೇಲೆ ಬರುವಂಥ ಕ್ವಶನ್ಸ್ ಯಾವ ಥರ ಬರ್ ಬರ್ಬೋದು ಏನು ಕೇಳ್ಬೋದು ಆ ವಿಷಯದ ಮೇಲೆ ಅನ್ನೋದನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಮಾತ್ರ ನಿಮಗೆ ಅರಿವಿ ಬರೋದು ಆದ್ದರಿಂದ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಒಂದು ಈ ಎಕ್ಸಾಮ್ ಪ್ರಿಪ್ರೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಹೌದಾ ಹಾಗಾದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾರೆಲ್ಲ ಇದ್ದಾವೆ ಅವನ್ನ ಬಿಡಿಸ್ಕೊತ ಪ್ರಾಕ್ಟೀಸ್ ಮಾಡಿರಿ ಹಾಗೆ ಇನ್ನು ದಿನಪತ್ರಿಕೆಗಳು ಮತ್ತು ನಮ್ಮ ಸ್ಪರ್ಧಾ ಸ್ಫೂರ್ತಿ ಈ ದಿನಪತ್ರಿಕೆಗಳಿಂದ ಬರುವಂಥ ಅಂಶಗಳ ಮೇಲೇನ ಏನಪ್ಪ ಅಂತಂದರೆ ಕರೆಕ್ಟಾಗಿ ನಿಮಗೆ ಸಾಕಷ್ಟು ಅಂಕಗಳು ಬರೋ ಸಾಧ್ಯತೆ ಇದೆ ಆಲ್ರೆಡಿ ಸ್ನೇಹಿತರೆ ಈಗ ನೀವು ಈ ಎಲ್ಲ ಪಠ್ಯಕ್ರಮಗಳು ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಪ್ರಕಾರ ನೀವು ಅಧ್ಯಯನ ಮಾಡ್ತಾ ಇದ್ದಾರೆ ಹೌದಾ ಹಾಗಾದರೆ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಿಮ್ಮ ಎಕ್ಸಾಮ್ಸ್ ಇರೋದರಿಂದ ಆ ಎಕ್ಸಾಮ್ಸ್ ಹಾಲ್ನಲ್ಲಿ ನೀವು ಹೋದ ಹೋದ ನಂತರ ಏನು ಮಾಡಬೇಕು ಯಾವ ಥರ ನಿಮ್ಮ ಧೈರ್ಯನ ಇರಬೇಕು ಆದರೆ ಅಲ್ಲಿ ಅಲ್ಲಿಯೂ ಕೆಲವೊಂದು ಓ ಎಮ್ ಆರ್ ಸಿಟ್ಗಳನ್ನು ಯಾವ ಥರ ತುಂಬಬೇಕು ಮತ್ತು ಈ ಹಿಂದಿನಲ್ಲಿ ಮಾಡಿದ ಮಿಸ್ಟೇಕ್ಗಳೇನಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೇನೆ ನಾನು ಬನ್ನಿ ಸ್ನೇಹಿತರೆ ಈಗ ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ಕಂಪಲ್ಸರಿ ಅಂದ್ರೆ ಹೋಗಬೇಕಾದ್ರೆ ನಿಮ್ಮ ಮನಸ್ಥಿತಿಯನ್ನು ನೀವು ದೃಢವಾಗಿಟ್ಕೋಬೇಕು ಯಾವುದು ಆಗುತ್ತೋ ಇಲ್ಲೋ ಗತೆ ಆಗಿರ್ಬೋದು ಇಲ್ಲ ನನ್ನದು ಎಕ್ಸಾಮ್ ಭಯವನ್ನು ಹೋಗಲಾಡಿಸ್ಕೊಳ್ಳಿ ಯಾಕಂತಂದರೆ ನೀವು ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಹೋಗ್ತಾ ಇದ್ದೀರಾ ಗುರಿ ಸ್ಪಷ್ಟವಾಗಿದ್ದಾಗ ಹೆದರುವ ಅವಶ್ಯಕತೆ ಇರೋದಿಲ್ಲ ಓಕೆ ಸ್ನೇಹಿತರೆ ಎಕ್ಸಾಮ್ ಹಾಲ್ನಲ್ಲಿ ಹೋಗ್ತೀರಾ ನಿಮಗೆ ಅಲ್ಲಿ ನಿಮಗೆ ಸೂಪರ್ವೈಸರ್ ಏನಪ್ಪ ಅಂದರೆ ಎಕ್ಸಾಮ್ಸ್ ಇವನ್ನೆಲ್ಲ ಕೊಡ್ತಾರೆ ಕೆಲವೊಂದು ತುಂಬ ಮಾಹಿತಿಗಳು ಬರ್ತವೆ ಅವನ ಅಚ್ಚುಕಟ್ಟಾಗಿ ತುಂಬಬೇಕು ಯಾಕಿದ್ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತಂದರೆ ಈಗ ಕೆಲವೊಂದು ಜನ ಪ್ರೆಷರ್ಸ್ ಇರ್ತಾರ ಹೌದಾ ಅಲ್ಲಿ ಏನು ಮಾಡಬೇಕು ಎಂತ ಮಾಡಬೇಕು ಅನ್ನೋದು ಐಡಿಯಾ ಇರೋದಿಲ್ಲ ಆದರೆ ಇದೇ ಒಂದು ಒಂದು ಆಪ್ಷನ್ಸನ್ನು ತುಂಬೋದೇ ನಿಮ್ಮ ಜೀವನವನ್ನು ನಿರ್ಧರಿಸದ ಸ್ನೇಹಿತರೆ ಅದಕ್ಕಾಗಿ ನಾನು ಹೊಸ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಅಂತ ಹಾಗಾದರೆ ಬನ್ನಿ ಏನೆಲ್ಲ ಮಾಹಿತಿಗಳನ್ನು ಒಳಗೊಂಡಿರ್ತದೆ ಅನ್ನೋದು ನೋಡೋದಾದ್ರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರನ್ನು ತುಂಬಲಿಕ್ಕೆ ಕೊಟ್ಟಿರ್ತಾರೆ ರಿಜಿಸ್ಟ್ರೇಷನ್ ನಂಬರನ್ನು ಕೊಟ್ಟಿರ್ತಾನೆ ಈ ಥರ ಕಾಲೋಮ್ನಲ್ಲಿ ಆಮೇಲೆ ಒಂದು ಕಡೆ ನಿಮಗೆ ಅದು ಏನು ಸಿರೀಸ್ ಇರುತ್ತೆ ಆ ಸಿರೀಸನ್ನು ಹಾಕಬೇಕಾಗುತ್ತೆ ಎಕ್ಸಾಮ್ ಸಿರೀಸನ್ನು ಹಾಕಬೇಕಾಗುತ್ತೆ ಆಮೇಲೆ ಎಕ್ಸಾಮ್ ಸೆಂಟರನ್ನ ಕೋಡನ್ನು ಇರುತ್ತೆ ಕೋಡನ್ನು ಹಾಕಬೇಕಾಗಿರ್ತದೆ ಓಕೆ ಅದ್ರ ಜೊತೆಗೆ ನಿಮಗೆ ಅಂಕಗಳು ಇರ್ತವೆ ನೂರು ಅಂಕಿನ ಕ್ವಶನ್ಸ್ ಇರೋದ್ರಿಂದ ಪ್ರತಿ ಅಂಕದ ಮುಂದೆ ಈ ಥರ ನಾಲ್ಕು ಸೊನ್ನೆಗಳಿರುತ್ತೆ ಅಂದರೆ ನಿಮಗೆ ರೌಂಡ್ಸ್ ರೌಂಡ್ಸಲ್ಲಿ ಇಲ್ಲಿ ಒ ಎಮ್ ಆರ್ ಸೀಟ್ನಲ್ಲಿ ಈ ಥರ ನಿಮಗೆ ಕಾಣಿಸ್ತದೆ ಈ ಥರ ನಿಮಗೆ ಒಟ್ಟು ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿಗೆ ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಒ ಎಮ್ ಆರ್ ಸೀಟ್ನಲ್ಲಿ ನೀವು ಎಕ್ಸಾಮ್ಸನ್ನು ಬರಿತಿರ್ತೀರಾ ಒಂದನೇ ಆನ್ಸರನ್ನು ಹುಡುಕ್ತೀರಾ ಒಂದನೇ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಈ ಒ ಎಮ್ ಆರ್ ಸೀಟ್ನಲ್ಲಿ ಕರೆಕ್ಟಾಗಿ ಸೇಡ್ ಮಾಡಬೇಕು ಅದನ್ನು ಈ ರೌಂಡ್ ಸರ್ಕಲ್ ಏನು ಕೊಟ್ಟಿರ್ತಾರಲ್ಲ ಆ ಸರ್ಕಲ್ ತುಂಬ ಕರೆಕ್ಟಾಗಿ ಈ ಥರ ಸೇಡ್ ಮಾಡಬೇಕು ಈ ಥರ ಸೇಡ್ ಮಾಡಿದಾಗ ಮಾತ್ರ ನಿಮಗೆ ಏನಪ್ಪ ಅಂದರೆ ಕಂಪ್ಲೀಟಾಗಿ ಅಂಕನ ನೀಡ್ತಾರೆ ನೀವು ಅದು ಈ ಥರ ಮಾಡೋದಾಗಲಿ ಈ ಥರ ಇಂಟು ಮಾಡೋದಾಗಲಿ ಇಲ್ಲ ಅರ್ಧ ತುಂಬೋದಾಗಲಿ ಈ ಥರ ಮಾಡಿದರೆ ನಿಮಗೆ ಅಂಕಗಳು ಬರೋ ಸಾಧ್ಯತೆ ಇಲ್ಲ ಹೌದಾ ಬರೋದೇ ಇಲ್ಲ ಅದಕ್ಕಾಗಿ ಅವರು ಅಲ್ಲಿ ಒಂದು ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಸ್ಪಷ್ಟವಾಗಿ ಆ ಮಾಹಿತಿಯನ್ನು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ಎಕ್ಸಾಮ್ ಹಾಲಿಗೆ ಹೋಗಬೇಕಾದ್ರೆ ಕನಿಷ್ಠ ಒಂದು ಹದಿನೈದು ನಿಮಿಷ ಮೊದಲು ಹೋಗಿ ಕೊಟ್ಟಂಥ ಒಂದು ಒ ಎಮ್ ಆರ್ ಸೀಟ್ನಲ್ಲಿ ಇರುವಂಥ ಇಂಟ್ರಕ್ಷನ್ ಅಂತ ಕರಿತೀವಿ ಅಂದರೆ ಸೂಚನೆಗಳು ಏನಿದ್ದಾವೆ ಆ ಸೂಚನೆಗಳನ್ನು ನೀವು ಪಾಲಿಸ್ಬೇಕು ಓದಬೇಕು ಸ್ನೇಹಿತರೆ ಆ ಥರ ಈ ಥರ ಒಂದು ಆನ್ಸರ್ ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಮತ್ತೊಂದು ಆನ್ಸರ್ ನಿಮ್ಗೆ ಇಲ್ಲ ಇದಾಗ್ಬೋದು ಅಂತೇಳಿ ಈ ಥರ ಹಾಕಿದರೆ ಈ ಎರಡೂ ಮಾರ್ಕಸ್ಸನ್ನು ಇಲ್ಲೇ ಕಳ್ಕೊತೀರಾ ಓಕೆ ಈ ಥರ ಒಂದು ಚಾನ್ಸಸ್ ಇರುತ್ತೆ ಆನಂತರ ನಿಮಗೆ ಏನು ಆನ್ಸರ್ಗಳು ಗೊತ್ತಿರ್ತವೆ ಒಂದೇ ಆನ್ಸರ್ ಗೊತ್ತಿರುತ್ತೆ ಆನ್ಸರ್ ಹಾಕ್ತೀರ ಎರಡನೇ ಆನ್ಸರ್ ಗೊತ್ತಿರುತ್ತೆ ಹಾಕ್ತೀರಾ ಮೂರನೇ ಆನ್ಸರ್ ಗೊತ್ತಿರೋದಿಲ್ಲ ಬಿಡ್ತೀರಾ ಮತ್ತು ಮುಂದಿನ ಆನ್ಸರಿಗೆ ಹೋಗ್ತಾ ಇರ್ತಾರೆ ಹಾಗಾದರೆ ಐದನೇ ಆನ್ಸರ್ ನಿಮಗೆ ಗೊತ್ತಾಗುತ್ತೆ ಮೂರು ಮತ್ತು ನಾಲ್ಕು ಆನ್ಸರ್ ಗೊತ್ತಿರೋದಿಲ್ಲ ಐದನೇ ಆನ್ಸರ್ ಗೊತ್ತಿರುತ್ತೆ ಐದನೇ ಆನ್ಸರ್ ಹಾಕ್ತಿರ್ತೀರ ನಿಮಗೆ ಓ ಎಮ್ ಆರ್ ಸೀಟ್ನಲ್ಲಿ ಈ ಥರ ಕ್ವಶ್ ಇವು ಇರ್ತಾವೆ ನಿಮಗೆ ಸರ್ಕಲ್ ಆಲ್ರೆಡಿ ಇರ್ತದೆ ನೀವು ಅಗದಿ ಏನಪ್ಪ ಅಂತಂದರೆ ಜಾಗರೂಕತೆಯಾಗಿ ಆನ್ಸರನ್ನು ಮಾಡಬೇಕಾಗುತ್ತೆ ಐದನೇ ಕ್ವಶನ್ಸ್ಗೆ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೀವೇನು ಮಾಡ್ತೀರಾ ಅಂಸರ್ನದಲ್ಲಿ ಅದನ್ನು ಈ ಮೂರನೇದಕ್ಕನೇ ಏನಪ್ಪಾ ಅಂದ್ರೆ ಟಿಕ್ ಮಾಡಿಬಿಡ್ತೀರಾ ಹೌದಾ ಆದ್ದರಿಂದ ಓ ಎಮ್ ಆರ್ ಸೀಟ್ನಲ್ಲಿ ನಾನು ಯಾವ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಇದ್ದೇನೆ ಅಂತ ನೋಡಿ ಐದನೇ ಕ್ವಶನ್ಸ್ಗೆ ಆನ್ಸರಾ ಇಲ್ಲಿ ಐದನೇ ಕ್ವಶನ್ಸ್ ಎಲ್ಲಿದೆ ಅದ್ರ ಮುಂದೆ ಅಂದ್ರೆ ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದು ಒಂದು ಜಾಗೃತವಾಗಿ ನೀವು ನೆನಪಿಟ್ಕೋಬೇಕು ತಿಳಿತಲ್ಲ ಇದು ಹಾ ಇದು ಏನಾಗಿದೆ ಅಂತಂದರೆ ನಿಮಗೆ ಹಗಲೆಲ್ಲ ಎಲ್ಲಿ ಕೆಲವೊಂದು ಮಂದಿ ಇದೇ ಥರ ತಪ್ಪು ಮಾಡಿ ಅನೇಕ ಅಂಕಗಳನ್ನು ಕಳ್ಕೊಂಡಿದ್ದೀರ ಯಾಕೆ ಇದನ್ನೆಲ್ಲ ಮಾಹಿತಿ ಹೇಳ್ತಾ ಇದ್ದೇನೆ ಅಂತಂದರೆ ನಿಮಗೆ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಅಂಕಿದೆ ಸ್ನೇಹಿತರೆ ಉದಾಹರಣೆಗೆ ನೀವು ನೆಗೆಟಿವ್ ಅಂಕನ ಹೆಂಗೆ ಕಳೀತಾರೆ ಹೆಂಗೆ ಮಾರ್ಕಸನ್ನು ತೆಗಿತಾರೆ ಅನ್ನೋದು ನೋಡೋದಾದರೆ ನಾವು ಈ ನೆಗೆಟಿವ್ ಅಂಕಗಳನ್ನು ಯಾವ ಥರ ಕಳೀತಾರೆ ಅನ್ನೋದನ್ನು ನೋಡೋದಾದರೆ ಈಗ ನಿಮಗೆ ಒಂದು ಹಂಡ್ರೆಡ್ ಅಂಕಗಳದ್ದು ಒಂದು ಇದಿದೆ ಈಗ ಪ್ರಶ್ನೆ ಪತ್ರಿಕೆ ಇದೆ ನೀವು ಇದರೊಳಗೇನ ಒಂದು ಎಂಬತ್ತೈದು ಅಂಕಗಳಿಂದ ಟಚ್ ಮಾಡಿ ಅಂತ ಬರೆದಿದ್ದೀರ ಅಂತ ತಿಳ್ಕೊಳ್ಳಿ ಎಂಬತ್ತೈದು ಅಂಕಗಳಿಂದ ನೀವು ನಿಮಗೆ ಕರೆಕ್ಟ್ ಆಗಿದ್ದಾವೆ ಹೌದಾ ನೀವು ಹಾಕಿದಂಥ ನೂರು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ತೊಂಬತ್ತೈದು ಅಂಕಗಳದ್ದು ಬರೆದಿದ್ದೀರಾ ಟಚ್ ಮಾಡಿದ್ದೀರಾ ಅದರೊಳಗೆ ಎಂಬತ್ತೈದು ನಿಮಗೆ ಕರೆಕ್ಟ್ ಆನ್ಸರ್ ಇದ್ದಾವೆ ಹೌದಾ ಎಂಬತ್ತೈದು ಕರೆಕ್ಟ್ ಆಗಿದ್ದಾವೆ ನಿಮ್ಮ ರಾಂಗ್ ಆಗಿದ್ದು ಎಷ್ಟ ಅಂದರೆ ಹತ್ತು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರ ಮಾಡಿದ್ದಾರೆ ಹೌದಾ ಅವ್ರ ರೂಲ್ಸ್ ಪ್ರಕಾರ ಒಂದು ತಪ್ಪಾದರೆ ಅಂದರೆ ಒಂದು ಅಂಕ ತಪ್ಪಾದರೆ ಜೀರೋ ಪಾಯಿಂಟ್ ಟೂ ಫೈ ಅಂಕನ್ನು ಕಳೀತಾರೆ ಹಾಗಾದರೆ ಹತ್ತು ತಪ್ಪಾದರೆ ಎಷ್ಟು ಮಾರ್ಕಸನ್ನು ಅವರು ಟೂ ಪಾಯಿಂಟ್ ಫೈ ಅಂದರೆ ಎರಡೂವರೆ ಮಾರ್ಕಸನ್ನು ತೆಗಿಬೇಕಾಗುತ್ತೆ ಹೌದಾ ಈಗ ನಿಮ್ಮ ಎಂಬತ್ತೈದು ಕರೆಕ್ಟಾಗಿದ್ದಾವೆ ಹತ್ತು ರಾಂಗ್ ಆಗಿದ್ದಾವೆ ಇನ್ನೈದು ಪ ಇನ್ನೈದು ಹಾಕೇ ಇಲ್ಲ ನೀವು ಯಾವ ಆನ್ಸರ್ಗೆ ಟಿಕ್ ಮಾಡಿರೋದಿಲ್ಲ ಅದು ನೆಗೆಟಿವ್ ಅಂಕ್ನಲ್ಲಿ ಖಂಡಿತವಾಗಿ ಕೌಂಟ್ ಆಗೋದಿಲ್ಲ ಇನ್ನೊಮ್ಮೆ ಹೇಳ ನಿಮಗೆ ಎಂಬತ್ತೈದು ನೂರರಲ್ಲಿ ಎಂಬತ್ತೈದು ಅಂಕಗಳ ಮಾರ್ಕಸನ್ನು ನೀವು ಅಂದ್ರೆ ಆಲ್ರೆಡಿ ಕರೆಕ್ಟ್ ಮಾಡಿ ಬಂದಿದ್ದೀರಾ ಹತ್ತು ತಪ್ಪಾಗಿದ್ದಾವೆ ಅಂದರೆ ಆಯಿತು ಇನ್ನು ಅಲ್ಲ ಅದನ್ನ ಟಚ್ಚೇ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಾಗೆಲ್ಲ ಸೇಡು ಮಾಡಿಲ್ಲ ಇವಾಗ ಮೈನಸ್ ಅಂಕ ತೆಗೆದು ನಿಮಗೆ ಎಷ್ಟು ಸ್ಕೋರ್ ಆಗುತ್ತೆ ಅನ್ನೋದು ನೋಡೋದಾದರೆ ಎಂಬತ್ತೈದು ನಿಮ್ಮ ಕರೆಕ್ಟಾಗಿದ್ದಾವೆ ಹೌದಾ ಹತ್ತು ತಪ್ಪಾಗಿದ್ದಾವೆ ಅದಕ್ಕೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅವರು ಟೂ ಪಾಯಿಂಟ್ ಫೈವ್ ತೆಗಿಬೇಕು ಅಂದರೆ ಎಂಬತ್ತೈದರಲ್ಲಿ ಟೂ ಪಾಯಿಂಟ್ ಫೈವ್ ಅಂಕಗಳನ್ನು ತೆಗಿತಾರೆ ನಿಮ್ಮದು ಎಂಬತ್ತು ಎರಡು ಪಾಯಿಂಟ್ ಐದು ಅಂಕಗಳು ನಿಮಗೆ ಬಿದ್ದಂಗೆ ಆಗುತ್ತೆ ಹೌದಾ ಆದರೆ ನಿಮ್ಮ ಸ್ಕೋರ್ ಏನಾಗುತ್ತೆ ಅಂತಂದರೆ ಎಂಬತ್ತೈದು ಪಾಯಿಂಟ್ ಐದು ಅಂಕಗಳು ಸ್ನೇಹಿತರೆ ಈ ಥರ ನಿಮ್ಮ ಏನಪ್ಪ ಅಂದರೆ ನೆಗೆಟಿವ್ ಅಂಕಗಳನ್ನು ತೆಗಿತಿರ್ತಾರೆ ಇದನ್ನೂ ಒಂದು ಕೂಡ ಏನಂದರೆ ನೀವು ಗಮನ ಹರಿಸ್ಬೇಕಾಗುತ್ತೆ ಓಕೆ ಸೊ ಈ ಥರ ನಿಮ್ಮ ಒಂದು ಪರೀಕ್ಷಾ ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಯಲ್ಲಿ ನೀವು ಜಾಗರೂಕತೆಯಾಗಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು ನೀವು ಫಸ್ಟ್ ರೌಂಡ್ನಲ್ಲಿ ನನಗೆ ಹೇಳು ನಾ ಹೇಳೋದರ ಪ್ರಕಾರ ಒಂದು ನನ್ನ ಒಂದು ಅನಿಸಿಕೆ ಪ್ರಕಾರ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡುವಾಗ ಒಂದು ಮತ್ತು ಎರಡು ಮೂರು ನಾಲ್ಕು ಈ ಥರ ಆಪ್ಷನ್ಸ್ ಇರುತ್ತೆ ಇದರೊಳಗೆ ಒಂದು ಮತ್ತು ಎರಡು ಆನ್ಸರು ಮೂರು ಮತ್ತು ನಾಲ್ಕು ಆನ್ಸರ್ನಲ್ಲಿ ಒಂದು ಕ್ವಶನ್ಸ್ಗೆ ನಾಲ್ಕು ಆನ್ಸರ್ ಕೊಟ್ಟಿರ್ತಾನೆ ಆ ಆನ್ಸರ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ಆಗಿರುತ್ತೆ ಅದನ್ನು ನೋಡಿದ ಕೂಡಲೇ ಏನಪ್ಪ ಅಂದರೆ ಈ ಥರ ಆನ್ಸರ್ ಮೂರೇ ಅಥವಾ ನಾಲ್ಕೇ ಅಂತ ಹೇಳ್ತೀರ ಅದನ್ನ ರೌಂಡ್ ಆಗ್ತೀರ ಇನ್ನು ಕೆಲವೊಂದು ಅಂತಂದರೆ ಈ ನಾಲ್ಕು ಆಪ್ಷನ್ಸ್ನಲ್ಲಿ ಅದು ಆಗ್ಬೋದು ಇದು ಆಗ್ಬೋದು ಅನ್ನೋ ಗೊಂದಲ ಇರುತ್ತೆ ಅಂದರೆ ಫಿಫ್ಟಿ ಫಿಫ್ಟಿ ಇರುತ್ತೆ ಓಕೆ ಅಂಥವನ್ನೆಲ್ಲ ಏನಪ್ಪ ಅಂದರೆ ಬಿಟ್ಟು ನೀವು ಯಾವ ಬರ್ತಾಯಿದೋ ಅವ್ನ ಮೊದಲು ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ನಂತರ ಟೈಮನ್ನು ನೋಡ್ಕೊತಾ ಇರಬೇಕು ಟೈಮ್ ವೆರಿ ಇಂಪಾರ್ಟೆಂಟು ಆ ಟೈಮನ್ನು ನೋಡ್ಕೊತ ನೆಕ್ಸ್ಟ್ ಮಂತ್ ಬಂದುಬಿಟ್ಟು ಮತ್ತೆ ಯಾವೆಲ್ಲ ಕ್ವಶನ್ಸ್ ಬರ್ಬೋದು ನನಗೆ ಈ ಥರ ಫಿಫ್ಟಿ ಫಿಫ್ಟಿ ಇದ್ದದ್ದನ್ನು ನೆಕ್ಸ್ಟ್ ರೌಂಡ್ನಲ್ಲಿ ಕೌಂಟ್ ಮಾಡ್ಕೊಳ್ರಿ ಆ ಥರ ಇದ್ದಾಗ ಇದು ಮೂರು ಅಥವಾ ನಾಲ್ಕು ಎರಡರಲ್ಲಿ ಒಂದು ಆಗುತ್ತೆ ಅಂದರೆ ಒಂದು ಹಾಕಿಬಿಡಿ ಆ ಥರ ಹಾಕಿ ಅಂದರೆ ನಾನು ಹೇಳ್ತಾಯಿದ್ದು ಈ ನೆಗೆಟಿವ್ ಅಂಕ ಇರೋದ್ರಿಂದ ಮೊದಲು ಒಂದೇ ರೌಂಡ್ನಲ್ಲಿ ನೂರಿನಲ್ಲಿ ನಾನು ಟಿಕ್ ಹಾಕೋ ಹೋಗ್ತೀರಾ ಹೋಗ್ತಾರೆ ಒಂದು ನೂರು ಅಂಕನಲ್ಲಿ ಅಗದಿ ನಾನು ಎಷ್ಟಾಗಿದ್ದಾವೆ ಎಪ್ಪತ್ತಾಗಿದ್ದಾವೆ ಎಂಬತ್ತಾಗಿದ್ದಾವೆ ಅಂತ ಇದ್ದರೆ ನೆಕ್ಸ್ಟ್ ನೀವು ಫಿಫ್ಟಿ ಫಿಫ್ಟಿವು ಆಮೇಲೆ ಕೆಲವೊಂದು ಇದು ಆಗ್ಬೋದು ಅಂತ ಇರುತ್ತಲ್ಲ ಅಂಥವಕ್ಕೆಲ್ಲ ಟಿಕ್ ಮಾಡಿ ಬನ್ನಿ ಯಾಕಂದರೆ ಆಲ್ರೆಡಿ ಒಂದು ಎಂಬತ್ತೈದು ಅಂಕ ನಿಮಗೆ ಕರೆಕ್ಟ್ ಪರ್ಫೆಕ್ಟ್ ಹೌದಪ್ಪ ಎಂಬತ್ತೈದು ಅಂಕ ನಂಗೆ ಬಂದೇ ಬರುತ್ತೆ ಹೌದಾ ಎಂಬತ್ತೈದು ಅಂಕ ನಂಗೆ ಬಂದೇ ಬರುತ್ತೆ ಇನ್ನು ಹತ್ತು ನಿಮ್ಮ ತಪ್ಪಾದರೂ ನಿಮ್ಮ ಮಾರ್ಕಸ್ ಏನಾಗುತ್ತೆ ಒಂದು ಟೂ ಪಾಯಿಂಟ್ ಫೈವ್ ಕಳೀತಾರೆ ಅಂದರೆ ಏಯ್ಟಿ ಟೂ ಏಯ್ಟಿ ತ್ರೀ ರೇಂಜ್ನಲ್ಲಿ ಇರ್ತಾರೆ ನೀವು ಬಿಡಿಸೋದನ್ನೇ ಐವತ್ತು ಅರುವತ್ತು ಬಿಡಿಸಿದರೆ ಅಲ್ಲಿ ನೆಗೆಟಿವ್ ಅಂಕ ಉಳಿಕೆಲ್ಲ ನೀವು ಟಿಕ್ ಮಾಡಿ ಬಂದು ಅವು ಎಲ್ಲ ನೆಗೆಟಿವ್ ಬಂದರೆ ಐವತ್ತರಕ್ಕಿಂತ ಸ್ಕೋರು ಮತ್ತು ಒಳಗೆ ಬರುತ್ತೆ ತಿಳಿತಾ ಸೊ ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರುತ್ತೆ ಅಂತ ಇರಬೇಕು ಅಂತಂದರೆ ಫಸ್ಟ್ ರೌಂಡ್ನಲ್ಲಿ ನಾನು ನೂರರಲ್ಲಿ ಎಂಬತ್ತರಿಂದ ಎಂಬತ್ತೈದು ಅಂಕಗಳು ನಾನು ಫರ್ಫೆಕ್ಟ್ ಇದ್ದಿದ್ದು ನಾನು ಟಿಕ್ ಮಾಡಿದ್ದೇನೆ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿರಬೇಕು ಆ ಥರ ನೀವು ಪ್ರಿಪ್ರೇಷನ್ ಆಗಿರಬೇಕು ಸ್ನೇಹಿತರೆ ಅಂದಾಗ ಮಾತ್ರ ಏನಪ್ಪ ಅಂತಂದರೆ ನೀವು ಯಾವುದೇ ಡಿಸ್ಟಿಕ್ನಲ್ಲಿ ಹಾಕಿ ಯಾವುದೇ ಒಂದು ವಿಭಾಗದಲ್ಲಿ ಹಾಕಿ ನಿಮಗೆ ಪೊಲೀಸ್ ನೌಕರಿ ಸಿಕ್ಕೇ ಸಿಗುತ್ತೆ ಗೊತ್ತಾಯ್ತಾ ಸ್ನೇಹಿತರೆ ಈ ಒಂದು ಎಲ್ಲ ಅಂಶಗಳನ್ನು ಗಮನ ಇಟ್ಟುಕೊಂಡು ಈ ಇದೇ ತಿಂಗಳು ಬರುವಂಥ ಇಪ್ಪತ್ತನೇ ತಾರೀಕಿನಲ್ಲಿ ಬರುವಂಥ ಎಕ್ಸಾಮ್ಸ್ಗಳನ್ನು ಬರೀರಿ ನಿಮ್ಮ ಎಲ್ಲ ಎಕ್ಸಾಮ್ಸ್ಗಳ ನಿಮ್ಮ ಗುರಿಯೊಂದು ಸಾಧಿಸಲಿ ನಿಮ್ಮ ಗುರಿಗೆ ಸ್ಪಷ್ಟವಾದ ಒಂದು ರೂಪವನ್ನು ಕೊಡಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರಲಿ ಅಂತ ಹೇಳ್ತಾ ಸೊ ಈ ಒಂದು ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಸಿದ್ಧತೆಯ ಈ ಒಂದು ಮಾಹಿತಿ ತಮಗೆ ಸ್ವಲ್ಪ ಮಟ್ಟಿಗಾದರೂ ಯೂಸ್ ಆಗ್ಬೋದು ಅಂತ ತಿಳ್ಕೊತೇನೆ ಮತ್ತು ನಿಮಗೆ ಯಾವ ಎಲ್ಲ ಸಿದ್ಧತೆಗಳ ಒಂದು ಅವಶ್ಯಕತೆ ಇದೆ ಅದರ ಬಗ್ಗೆ ಮಾಹಿತಿಗೆ ನಿಮಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಆ ಒಂದು ವಿಡಿಯೋವೊಂದಿಗೆ ಮತ್ತೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ